ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೋತೃಗಳೇ, ಲಲಿತೋಪಾಖ್ಯಾನದಲ್ಲಿ ಬರುವಂತಹ ಬಂಡಾಸುರವಧೆ ಎಂಬ ಕಥಾಪ್ರಸಂಗ, ಇದನ್ನು ವಿಶ್ಲೇಷಿಸಿ ಕನ್ನಡದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ಇರುವ ನಾನು ಕೇರಳ ತಂತ್ರ ಪದ್ಧತಿಯ ಆಚಾರ್ಯರಾದಂತಹ ಶ್ರೀ ಯುಗಾನಂದನಾಥರವರ ಶಿಷ್ಯೆ ಸೌಮ್ಯಾರಾವ್. ಇಲ್ಲಿಯವರೆಗಿನ ಕಥಾಪ್ರಸಂಗದ ಸಂಕ್ಷಿಪ್ತ ವರ್ಣನೆ ಹೀಗಿದೆ. ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ಬರುವಂತಹ ಶ್ರೀವಿದ್ಯೋಪಾಸನೆಯ ಅಧಿಷ್ಠಾತ್ರಿ ಅಧಿದೇವತೆಯೂ ಆದ ಪರಮ ಮಂಗಳಕಾರಿಣಿ ಶ್ರೀ ಲಲಿತಾದೇವಿಯು ಬಂಡಾಸುರನೆಂಬ ದೈತ್ಯನೊಡನೆ ಯುದ್ಧ ಮಾಡಿ ಅವನನ್ನು ವಧಿಸಿದ ಪ್ರಸಂಗ, ಹಯಗ್ರೀವರು ಅಗಸ್ತ್ಯ ಋಷಿಗಳಿಗೆ ಶ್ರೀ ಲಲಿತಾಂಬಿಕೆಯ ಅವತಾರೋದ್ಭವದ ವಿಶೇಷ, ಶ್ರೀದೇವಿಯ ವರ್ಣನೆ, ಬಂಡನೆಂಬ ದೈತ್ಯನನ್ನು ಸಂಹರಿಸಲು ಮಹಾದೇವಿಯು ಕಾಳಗ ಮಾಡಿದ ಪ್ರಸಂಗ, ಅವಳ ಶಕ್ತಿ ಸೈನ್ಯವು ದೈತ್ಯ ಸೇನೆಯೊಂದಿಗೆ ಕಾದಾಡಿ ಬಂಡನ ತಮ್ಮಂದಿರನ್ನು ವಧಿಸಿದ ಬಗ್ಗೆ ಕತೆ ಸಾಗಿದೆ. ಈ ಸ್ತೋತ್ರವು ಪರಮ ಮಂಗಳಕರವಾದಂಥದ್ದು, ತಮ್ಮೆಲ್ಲ ಶ್ರೋತೃಗಳಿಗೆ ಆ ದೇವಿಯ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತಾ ಈಗ ಕೊನೆಯಲ್ಲಿ ಬರುವ ಬಂಡಾಸುರ ದೈತ್ಯನ ಸಂಹಾರದ ಪ್ರಸಂಗವನ್ನು ವಿಶ್ಲೇಷಿಸೋಣ. ಅಥ ಶ್ರೀ ಬ್ರಹ್ಮಾಂಡ ಪುರಾಣೇ ಉತ್ತರಖಂಡೇ ಹಯಗ್ರೀವಾಗಸ್ತ್ಯ ಸಂವಾದೆ ಲಲಿತೋಪಾಖ್ಯಾನೆ ಬಂಡಾಸುರವಧೋ ನಾಮ ಷಡ್ವಿಂಶೋಧ್ಯಾಯಃ. ಓಂ ಹಯಗ್ರೀವ ಉವಾಚ ತತಃ ಕೋಪಾರುಣಂ ನೇತ್ರಂ ವಹನ್ ಬಂಡಃ ಸದಾನವ ಬವರ್ಷಶರಜಾಲೇನ ಮಹತಾ ಲಲಿತೇಶ್ವರಿ. ಬಂಡ ದಾನವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಅವನು ಶ್ರೀ ಲಲಿತಾದೇವಿಯ ಮೇಲೆ ಮಹತ್ತರವಾದ ಬಾಣದ ತಂಡವನ್ನು ಸುರಿಸಿದನು. ಅಂದತಾಮಿಸ್ರಕಂ ನಾಮ ಮಹಾಸ್ತ್ರಂ ಪ್ರಮುಮೋಚಸ ಮಹಾತರಣಿ ಬಾಣೇನ ತಮ್ನು ನೋದ ಮಹೇಶ್ವರಿ. ಆ ದೈತ್ಯ ಬಂಡನು ಮೊದಲು ಅಂದತಾಮಿಶ್ರವೆಂಬ ಮಹಾಸ್ತ್ರವನ್ನು ದೇವಿಯ ಮೇಲೆ ಪ್ರಯೋಗಿಸಲು ಅದನ್ನಾಕೆ ಮಹಾತರಣಿ ಎಂಬ ಬಾಣದಿಂದ ಖಂಡಿಸಿದಳು. ಪಾಷಂಡಾಸ್ತ್ರಂ ಮಹಾವೀರೋ ಬಂಡ ಪ್ರಮುಮುಚೇರಣೇ ಗಾಯತ್ರ್ಯಸ್ತ್ರಂ ತಸ್ಯ ನುತ್ಯೈ ಸಸ್ಮಾರ ಜಗದಂಬಿಕಾ. ಮಹಾವೀರನಾದ ಬಂಡಾಸುರನು ಪಾಷಂಡಾಸ್ತ್ರವನ್ನು ಪ್ರಯೋಗಿಸಿದನು. ಜಗದಂಬಿಕೆ ಆ ಮಹಾಸ್ತ್ರವನ್ನು ನಾಶಗೊಳಿಸಲು ಗಾಯತ್ರಿ ಎಂಬ ಅಸ್ತ್ರವನ್ನು ಸ್ಮರಿಸಿ ಅವನ ಅಸ್ತ್ರವನ್ನು ಖಂಡಿಸಿದಳು. ಅಂದಾಸ್ತ್ರ ಮಸ್ರಜದ್ಬಂಡ ಶಕ್ತಿ ದೃಷ್ಟಿ ವಿನಾಶಕಂ ಚಕ್ಷುಷ್ಮತಿ ಮಹಾಸ್ತ್ರೇಣ ಶಮಯಾಮಾಸ ತತ್ಪ್ರಸೂ. ಬಳಿಕ ಬಂಡನು ಶಕ್ತಿ ದೇವತೆಗಳೆಲ್ಲರ ದೃಷ್ಟಿಯನ್ನು ಕಳೆಯುವ ಅಂದಾಸ್ತ್ರವನ್ನು ಬಿಟ್ಟನು. ಆಗ ಆ ಜಗದಂಬಿಕೆಯು ಚಕ್ಷುಷ್ಮತ್ಯಸ್ತ್ರವನ್ನು ಪ್ರಯೋಗಿಸಿ ಅದನ್ನು ಶಮನಗೊಳಿಸಿದಳು. ಶಕ್ತಿ ನಾಶಾಭಿದಂ ಬಂಡೋ ಮುಮೋಚಾಸ್ತ್ರಂ ಮಹಾರಣೇ ವಿಶ್ವಾವಸೋರತಾಸ್ತ್ರೇಣ ತಸ್ಯ ದರ್ಪಮಪಾಕರೋ. ತರುವಾಯ ಆ ದೈತ್ಯನು ಆ ಮಹಾಯುದ್ಧದಲ್ಲಿ ಶಕ್ತಿನಾಶಕವೆಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಆಗ ಆ ಸಿರಿದೇವಿಯು ವಿಶ್ವಾವಸ್ವ ಎಂಬ ಅಸ್ತ್ರವನ್ನು ಪ್ರಯೋಗಿಸಿ ಅದರ ದರ್ಪವನ್ನು ಅಡಗಿಸಿದಳು. ಅಂತಕಾಸ್ತ್ರಂ ಸಸರ್ಜೋಚ್ಚೈ ಸಂಕೃದ್ಧೋ ಬಂಡದಾನವ ಮಹಾಮೃತ್ಯುಂಜಯಾಸ್ತ್ರೇಣ ನಾಶಯಾಮಾಸ ತದ್ಬಲಂ. ಇದನ್ನು ಕಂಡು ಬಂಡನು ಕೋಪದಿಂದ ಕೆರಳಿ ಮಹತ್ತರವಾದ ಅಂತಕಾಸ್ತ್ರವನ್ನೆಸೆದನು. ಜಗದಂಬಿಕೆಯು ಮಹಾಮೃತ್ಯುಂಜಯ ಎಂಬ ಅಸ್ತ್ರವನ್ನೆಸೆದು ಅವನ ಅಸ್ತ್ರದ ಬಲವನ್ನು ನಾಶಗೊಳಿಸಿದಳು. ಸರ್ವಾಸ್ತ್ರಸ್ಮೃತಿ ನಾಶಾಖ್ಯಂ ಅಸ್ತ್ರಭಂಡೋ ವ್ಯಮುಂಚತ ಧಾರಣಾಸ್ತ್ರೇಣ ಚಕ್ರೇಶಿ ತದ್ವಯಂ ಸಮನಾಶಯತ್.
ಆಗ ಬಂಡದೈತ್ಯನು ಸರ್ವಾಸ್ತ್ರ ಸ್ಮೃತಿನಾಶಕ ಎಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಶ್ರೀ ಚಕ್ರೇಶ್ವರಿಯಾದ ಶ್ರೀ ಲಲಿತಾಂಬಿಕೆಯು ಧಾರಣಾಸ್ತ್ರ ಎಂಬ ಅಸ್ತ್ರವನ್ನು ಉಪಯೋಗಿಸಿ ಅವನ ಅಸ್ತ್ರವನ್ನು ನಿವಾರಿಸಿದಳು. ಭಯಾಸ್ತ್ರ ಮಸ್ರಜದ್ಬಂಡೋ ಶಕ್ತಿನಾಭಯದಾಯಕಂ ಅಭಯಂಕರ ಮೈಂದ್ರಾಸ್ತ್ರಂ ಮುಮುಚೇ ಜಗದಂಬಿಕಾ. ತದನಂತರ ಆ ದಾನವನು ಶಕ್ತಿ ದೇವಿಯರಿಗೆಲ್ಲ ಮಹಾಭಯವನ್ನುಂಟು ಮಾಡುವ ಭಯದಾಯಕವಾದ ಭಯಾಸ್ತ್ರವನ್ನು ಪ್ರಯೋಗಿಸಲು ಜಗದಂಬಿಕೆಯು ಅಭಯಂಕರವಾದ ಐಂದ್ರಾಸ್ತ್ರವನ್ನು ಎಸೆದಳು. ಮಹಾರೋಗಾಸ್ತ್ರ ಮಸ್ರಜ್ಜ ಶಕ್ತಿ ಸೇನಾ ಸುಧಾನವ ರಾಜಯಕ್ಷ್ಮಾದಯೋ ರೋಗ ಭೂವನ್ ಸಹಸ್ರಶ. ಬಳಿಕ ಆ ದೈತ್ಯನು ಶಕ್ತಿ ಸೇನೆಗಳ ಮೇಲೆ ಮಹಾರೋಗ ಎಂಬ ಅಸ್ತ್ರವನ್ನು ಎಸೆಯಲು ಅದರಿಂದ ಸಾವಿರಾರು ರೋಗಗಳು ಉಂಟಾದವು. ತನ್ನಿವಾರಣ ಸಿದ್ಧ್ಯರ್ಥಂ ಲಲಿತಾ ಪರಮೇಶ್ವರಿ ನಾಮತ್ರಯ ಮಹಾಮಂತ್ರಂ ಮಹಾಸ್ತ್ರಂ ಸಮ್ಮುಮೋಚಃ. ಶ್ರೀ ಲಲಿತಾ ಪರಮೇಶ್ವರಿಯು ಆ ಮಹಾರೋಗಾಸ್ತ್ರವನ್ನು ನಿವಾರಿಸುವ ಸಲುವಾಗಿ ನಾಮತ್ರಯ ಮಂತ್ರ ಎಂಬ ದಿವ್ಯಾಸ್ತ್ರವನ್ನು ಬಿಟ್ಟಳು. ಅಚ್ಯುತಶ್ಚಾಪ್ಯನಂತಶ್ಚ ಗೋವಿಂದಶ್ಚರೋತ್ಥಿತ ಹುಂಕಾರ ಮಾತ್ರ ನಿರ್ಧಗ್ಧ ರೋಗಾಸ್ತಾಮನಮನ್ಮುದ. ಆ ಮಹಾಸ್ತ್ರದ ಪ್ರಭಾವದಿಂದ ಅಚ್ಯುತನು ಅನಂತನು ಗೋವಿಂದನು ಉತ್ಪನ್ನರಾದರು. ಆ ಮೂವರು ಒಂದಾವೃತ್ತಿ ಹುಂಕಾರ ಮಾಡಿ ಶಕ್ತಿ ಸೇನೆಗಳಲ್ಲಿ ಹರಡಿದ್ದ ಸಮಸ್ತ ರೋಗಗಳನ್ನು ಸುಟ್ಟು ಪರಮಾನಂದ ಭರಿತರಾಗಿ ಶ್ರೀ ಲಲಿತಾದೇವಿಯನ್ನು ನಮಸ್ಕರಿಸಿದರು. ನತ್ವಾಚತಾ ಮಹೇಶಾನಿ ತದ್ಭಕ್ತವ್ಯಾಧಿಮರ್ಧನಂ ವಿಧಾತು ತ್ರಿಷು ಲೋಕೇಶು ನಿಯುಕ್ತಾ ಸ್ವಂ ಪದಂ ಯಯು. ಅಚ್ಯುತ ಅನಂತ ಗೋವಿಂದರೆಂಬ ಆ ಮೂವರು ಈ ರೀತಿ ಶ್ರೀ ದೇವಿಯನ್ನು ನಮಸ್ಕರಿಸಿದ ನಂತರ ಮೂರು ಲೋಕಗಳಲ್ಲಿಯೂ ಇರುವ ಆ ದೇವಿಯ ಭಕ್ತರ ರೋಗಗಳನ್ನು ಉಪಶಮನ ಮಾಡುವ ಕಾರ್ಯದಲ್ಲಿ ದೇವಿಯಿಂದ ನಿಯುಕ್ತರಾದರು ಹಾಗೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಆಯುರ್ನಾಶನ ಮಸ್ತ್ರಂತು ಮುಕ್ತವಾನ್ ಬಂಡದಾನವ ಕಾಲಸಂಕರ್ಷಣೀರೂಪ ಮಸ್ತ್ರಂ ರಾಜ್ಞೀವ್ಯಮುಂಚತ. ಇದಾದ ಬಳಿಕ ಬಂಡದಾನವನು ಆಯುರ್ನಾಶ ಎಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಆಗ ಮಹಾರಾಜ್ಞಿಯು ಕಾಲಸಂಕರ್ಷಣಾಸ್ತ್ರ ಎಂಬ ಅಸ್ತ್ರವನ್ನು ಪ್ರಯೋಗಿಸಿ ಅವನ ಮಹಾಸ್ತ್ರವನ್ನು ಮರ್ದಿಸಿದಳು. ಮಹಾಸುರಾಸ್ತ್ರ ಮುದ್ಧಾಮಂ ವಿಸ್ರಜ್ ಬಂಡದಾನವ ತತ ಸಹಸ್ರಶೋ ಜಾತ ಮಹಾಕಾಯ ಮಹಾಸುರ. ಆ ಬಳಿಕ ಬಂಡಾಸುರನು ಉದ್ಧಾಮವಾದ ಮಹಾ ಅಸುರಾಸ್ತ್ರವನ್ನು ಪ್ರಯೋಗಿಸಲು ಅದರಿಂದ ದೊಡ್ಡ ದೊಡ್ಡ ದೇಹಗಳುಳ್ಳ ಸಾವಿರಾರು ಮಹಾ ಅಸುರರು ಹುಟ್ಟಿದರು. ಮಧುಶ್ಚ ಕೈಟಭಶ್ಚೈವ ಮಹಿಷಾಸುರ ಏವಚ ಧೂಮ್ರಲೋಚನ ದೈತ್ಯಶ್ಚ ಚಂಡಮುಂಡಾದಯೋಸುರ. ಆಗ ಮಧು ಕೈಟಭ ಮಹಿಷಾಸುರ ಧೂಮ್ರಲೋಚನ ಚಂಡ ಮುಂಡರೆ ಮೊದಲಾದ ಮಹಾ ಮಹಾ ಅಸುರರು ಉತ್ಪನ್ನರಾದರು. ಚಿಕ್ಷುರಶ್ಚಾಮರಶ್ಚೈವ ರಕ್ತಬೀಜಾಸುರಸ್ತಥಾ ಶುಂಭಶ್ಚೈವ ನಿಶುಂಭಶ್ಚ ಕಾಲಕೇಯ ಮಹಾಸುರ ಧೂಮ್ರಾಬೀದಾನಾಶ್ಚ ಪರೇ ತಸ್ಮಾದಸ್ತ್ರಾತ್ ಸಮುತ್ಥಿತಾ. ಚಕ್ಷುರ ಚಾಮರ ರಕ್ತಬೀಜ ಶುಂಭ ನಿಶುಂಭ ಕಾಲಕೇಯ ಧೂಮ್ರರೇ ಮೊದಲಾದ ಮಹಾ ಮಹಾ ಅಸುರರು ಆ ಮಹಾಸುರಾಸ್ತ್ರದಿಂದ ಹುಟ್ಟಿದರು. ತೇ ಸರ್ವೇ ದಾನವಶ್ರೇಷ್ಠ ಕಠೋರೈ ಶಸ್ತ್ರಮಂಡಲೈ ಶಕ್ತಿ ಸೇನಾ ಮರ್ದಯಂತೋ ನರ್ದಂತಶ್ಚ ಭಯಂಕರಂ. ದಾನವಶ್ರೇಷ್ಠರಾದ ಇವರೆಲ್ಲರೂ ಕಠೋರವಾದ ಮಹಾಸ್ತ್ರ ಮಂಡಲಗಳಿಂದ ಶಕ್ತಿ ಸೈನ್ಯವನ್ನು ಮರ್ದಿಸುತ್ತಲೂ ಭಯಂಕರವಾಗಿ ಗರ್ಜಿಸುತ್ತಲೂ ಕಾಳಗ ಮಾಡತೊಡಗಿದರು. ಹಾ ಹೇತಿ ಕ್ರಂದಮಾನಾಶ್ಚ ಶಕ್ತಯೋ ದೈತ್ಯಮರ್ದಿತಾ
ललितां शरणं प्राप्ता पाहि पाहीति सत्वरं। हीगे ई दैत्यर हिंसेगोळगाद ಶಕ್ತಿ ದೇವತೆಗಳೆಲ್ಲರೂ ಹಾಹಾಕಾರ ಮಾಡುತ್ತಾ ಶ್ರೀಲಲಿತಾ ದೇವಿಯನ್ನು ಶರಣು ಹೊಕ್ಕರು. ಅತ ದೇವಿ ದೃಶಂ ಕ್ರುದ್ಧ ರೋಷಾಟ್ಟ ಹಸಮಾತನೂತ್ ತತ ಸಮುತ್ಥಿತ ಕಾಚಿತ್ ದುರ್ಗಾ ನಾಮ ಯಶಸ್ವಿನಿ ಸಮಸ್ತ ದೇವತೆ ಜೋರ್ಬಿರ್ ನಿರ್ಮಿತ ವಿಶ್ವರೂಪಿಣಿ. ಆಗ ಆ ದೇವಿಯು ಬಹಳವಾಗಿ ಸಿಟ್ಟಾಗಿ ರೋಷಾಟ್ಟಹಾಸಗಳಿಂದ ಮೆರೆದಳು. ಅದೇ ಸಮಯದಲ್ಲಿ ಅವಳಿಂದ ಮಹಾಕೀರ್ತಿಶಾಲಿನಿಯಾದಂಥ ಶ್ರೀ ದುರ್ಗಾದೇವಿಯು ಉದಿಸಿದಳು. ಹಾಗೂ ಸಮಸ್ತ ದೇವತೆಗಳ ತೇಜಸ್ಸಿನಿಂದ ನಿರ್ಮಿತೆಯಾದ ಶ್ರೀ ದುರ್ಗಾದೇವಿಯು ವಿಶ್ವ ರೂಪಿಣಿಯಾಗಿದ್ದಳು. ಶೂಲಂ ಚ ಶೂಲಿನೀ ದತ್ತಂ ಚಕ್ರಂ ಚಕ್ರಿ ಸಮರ್ಪಿತಂ ಶಂಕಂ ವರುಣ ದತ್ತಂ ಚ ಶಕ್ತಿಂ ದತ್ತಾಂ ಹವಿರ್ಭುಜಾ. ಆಕೆಗೆ ಶೂಲಿಯಾದ ಶಿವನು ಶೂಲವನ್ನು ಕೊಟ್ಟನು, ಚಕ್ರಧರನಾದ ವಿಷ್ಣುವು ಚಕ್ರವನ್ನು ಅರ್ಪಿಸಿದನು, ಹಾಗೂ ವರುಣನು ಶಂಕವನ್ನು, ಯಜ್ಞೇಶ್ವರನು ಶಕ್ತಿಯಾಯುಧವನ್ನು ಕೊಟ್ಟರು. ಚಾಪಮಕ್ಷಯ ತೋಣೀರಂ ಮರುದತ್ತಂ ಮಹಾಧ್ವನಿ ವಜ್ರಿದತ್ತಂ ಚ ಕುಲಿಶಂ ಘಂಟಾ ಮೈರಾವತಾರ್ಪಿತಾಂ. ಸಪ್ತ ಮರುತ್ತಗಳು ಆ ದುರ್ಗಾದೇವಿಗೆ ಬಿಲ್ಲನ್ನು ಅಕ್ಷಯವಾದ ಬತ್ತಳಿಕೆಯನ್ನು ಸಮರ್ಪಿಸಿದರು. ದೇವೇಂದ್ರನು ವಜ್ರಾಯುಧವನ್ನು ಕೊಟ್ಟನು, ಐರಾವತವು ಘಂಟೆಯನ್ನು ಸಮರ್ಪಿಸಿತು. ಕಾಲದಂಡಂ ಮಹಾದಂಡಂ ಪಾಶಂ ಪಾಶದರಾರ್ಪಿತಂ ಬ್ರಹ್ಮದತ್ತಾಂ ಕುಂಡಿಕಾಂಚ ಚಷಕಂ ದನದಾರ್ಪಿತಂ. ಕಾಲನು ಮಹಾದಂಡವನ್ನು, ಪಾಶಧರನು ಪಾಶವನ್ನು, ಬ್ರಹ್ಮನು ಕುಂಡಿಕೆಯನ್ನು, ಧನಧನಾದ ಕುಬೇರನು ಚಷಕವನ್ನು ಕೊಟ್ಟರು. ಮೃತ್ಯುದತ್ತೌ ಖಡ್ಗಕೇತೌ ಹಾರಂ ಜಲದಿನಾರ್ಪಿತಂ ವಿಶ್ವಕರ್ಮ ಪ್ರತಿಷ್ಠಾನಿ ಭೂಷಣಾನಿ ಚ ಬಿಭ್ರತಿ. ನಂತರ ನಾರಾಯಣಿಯಾದ ಶ್ರೀ ದುರ್ಗಾದೇವಿಯು ಹೀಗೆ ಅವರುಗಳು ಇತ್ತ ಆಯುಧಗಳನ್ನು ಮಾತ್ರವಲ್ಲದೆ ಮೃತ್ಯುದೇವನು ಸಮರ್ಪಿಸಿದ ವರೆಕತ್ತಿಗಳನ್ನು, ಸಮುದ್ರರಾಜನು ಅರ್ಪಿಸಿದ ಹಾರವನ್ನು, ವಿಶ್ವಕರ್ಮನೊಪ್ಪಿಸಿದ ಭೂಷಣಗಳನ್ನು ಧರಿಸಿದಳು. ಅಂಗೈ ಸಹಸ್ರ ಕಿರಣ ಶ್ರೇಣಿ ಬಾಸುರ ರಶ್ಮಿಭಿ ಆಯುಧಾನಿ ಸಮಸ್ತಾನಿ ದೀಪಯಂತಿ ಮಹೋದಯ. ಸಹಸ್ರ ಸಹಸ್ರ ಕಿರಣಗಳ ಸಾಲುಗಳಂತೆ ಆಭಾಸವಾಗುವ ತನ್ನ ತೇಜ ಕಿರಣಗಳಿಂದ ಕಂಗೊಳಿಸುತ್ತಾ ಇರುವ ಆ ದೇವಿಯು ಅವಳ ಅವಯವಗಳಿಂದ ಸಮಸ್ತಾಯುಧಗಳನ್ನು ಧರಿಸಿ ಅವುಗಳನ್ನು ತನ್ನ ತೇಜಸ್ಸಿನಿಂದಲೇ ಬೆಳಗಿಸುತ್ತಾ ಮಹೋದಯೆ ಆದಳು. ಅನ್ಯದತ್ತೈರತಾನೈಶ್ಚ ಶೋಭಮಾನಾ ಪರಿಚ್ಛದೈ ಸಿಂಹವಾಹನ ಮಾರುಯ್ಯ ಯುದ್ಧಂ ನಾರಾಯಣೀ ವ್ಯದಾತ್. ಇತರರು ಒಪ್ಪಿಸಿದ ಇತರ ರಣ ಪರಿಕರಣಗಳಿಂದಲೂ ಶೋಭಿಸುತ್ತಾ ಸಿಂಹವನ್ನೇರಿದ ಆ ಸಿಂಹವಾಹಿನಿಯು ದಾನವ ವೀರರೊಡನೆ ಕಾಳಗ ಮಾಡಿದಳು. ತಯಾ ತೇ ಮಹಿಷ ಪ್ರಖ್ಯಾ ದಾನವಾ ವಿನಿಪಾತಿತಾಂ ಚಂಡಿಕಾ ಸಪ್ತಶತ್ಯಾಂತು ಯಥಾ ಕರ್ಮ ಕೃತಂ ತಯಾ. ಮಹಿಷನೇ ಮೊದಲಾದ ಆ ದಾನವರೆಲ್ಲರೂ ಆ ಮಹಾದುರ್ಗಾದೇವಿಯಿಂದ ನಾಶ ಹೊಂದಿದರು. ಆಕೆಯು ಚಂಡಿಕಾ ಸಪ್ತಶತಿಯಲ್ಲಿ ವಿವರಿಸಿದಂತೆ ಇಲ್ಲಿಯೂ ಮಹತ್ಕಾರ್ಯಗಳನ್ನು ಮಾಡಿದಳು. ತಥೈವ ಸಮರಂ ಚಕ್ರೇ ಮಹಿಷಾದಿ ಮದಾಪಹಂ ತತ್ಕೃತ್ವಾ ದುಷ್ಕರಂ ಕರ್ಮ ಲಲಿತಾಂ ಪ್ರಣನಾಮಸಾಂ. ಚಂಡಿ ಸಪ್ತಶತಿಯಂತೆ ಈಗಲೂ ಇಲ್ಲಿಯೂ ಆ ಮಹಿಷನೇ ಮೊದಲಾದ ಮಹಾ ಮಹಾ ಅಸುರರ ಮದ ಅಡಗುವಂತಹ ದುಷ್ಕರವಾದ ಮಹಾಯುದ್ಧವನ್ನು ಎಸಗಿ ಮುಗಿಸಿದ ಬಳಿಕ
ಶ್ರೀ ದುರ್ಗೆಯು ಶ್ರೀ ಲಲಿತಾ ದೇವಿಯ ಬಳಿ ಬಂದು ಆಕೆಯನ್ನು ನಮಸ್ಕರಿಸಿದಳು. ಮೂಕಾಸ್ತ್ರ ಮಸ್ರಜುದುಷ್ಟ ಶಕ್ತಿ ಸೇನಾ ಸುದಾನವ ಮಹಾವಾಗ್ವಾದಿನೀ ನಾಮ ಸಸರ್ಜಾಸ್ತ್ರಂ ಜಗತ್ಪ್ರಸೂ. ಬಳಿಕ ಬಂಡಾಸುರನು ಶಕ್ತಿ ಸೇನೆಯ ಮೇಲೆ ಮೂಕಾಸ್ತ್ರವನ್ನು ಪ್ರಯೋಗಿಸಿದನು. ಆಗ ಜಗದಂಬಿಕೆಯು ಮಹಾವಾಗ್ವಾದಿನಿ ಎಂಬ ಅಸ್ತ್ರವನ್ನು ಪ್ರಯೋಗಿಸಿ ಅವನ ಅಸ್ತ್ರವನ್ನು ಧ್ವಂಸಗೊಳಿಸಿದಳು. ವಿದ್ಯಾರೂಪಸ್ಯ ವೇದಸ್ಯ ತಸ್ಕರಾನ್ ಅಸುರಾಧಮಾನ್ ಸಸರ್ಜ ತತ್ರ ಸಮರೆ ದುರ್ಮದೋ ಬಂಡದಾನವ. ಇದಾದ ಮೇಲೆ ದುರ್ಮದನಾದ ಆ ಬಂಡದಾನವನ್ನು ಆ ಕಾಳಗದಲ್ಲಿ ವಿದ್ಯಾರೂಪವಾದ ವೇದವನ್ನು ಅಪಹರಿಸಲುದ್ದೇಶಿಸಿ ಅಸುರಾಧಮರನ್ನು ಸೃಷ್ಟಿಸಿದನು. ದಕ್ಷ ಹಸ್ತಾಂಗುಷ್ಟನಖಾನ್ ಮಹಾರಾಜ್ಞಾ ಸಮುತ್ಪಿತ ಮಹಾಮತ್ಸ್ಯಾಕೃತಿ ಶ್ರೀಮಾನ್ ಆದಿನಾರಾಯಣೋ ವಿಭು ತೇನ ತೇ ವೇದ ಹರ್ತಾರ ಸೋಮಕಾದ್ಯಾ ವಿನಾಶಿತಾಹ. ಶ್ರೀ ಮಹಾರಾಜ್ಞಿಯ ಬಲಗೈ ಹೆಬ್ಬೆರಳಿನ ಉಗುರಿನಿಂದ ಮಹಾಮತ್ಸ್ಯ ರೂಪಧರನಾದ ಶ್ರೀಮನ್ನಾರಾಯಣನು ಉದಿಸಿದನು. ಹಾಗೂ ಚೋರರಾದ ಸೋಮಕನೇ ಮೊದಲಾದ ಆ ದೈತ್ಯರನ್ನು ನಾಶಗೊಳಿಸಿದನು. ಅರ್ಣವಾಸ್ತ್ರಂ ಮಹಾವೀರೋ ಬಂಡದೈತ್ಯೋರಣೇ ಸೃಜತ್ ತತ್ರೋದ್ದಾಮಪಯ ಪೂರೆ ಶಕ್ತಿ ಸೈನ್ಯಾಮರ ಶಕ್ತಿ ಸೈನ್ಯೇರಮಜ್ಜತ. ತರುವಾಯ ಮಹಾವೀರನಾದ ಆ ಬಂಡ ದಾನವನು ಅರ್ಣವಾಸ್ತ್ರವನ್ನು ಬಿಟ್ಟನು. ಅದರಿಂದ ಉಂಟಾದ ಜಲಪ್ರವಾಹದಲ್ಲಿ ಶಕ್ತಿ ಸೇನೆ ಎಲ್ಲವೂ ಮುಳುಗಿ ಹೋಯಿತು. ಅತ ಶ್ರೀ ಲಲಿತಾದಕ್ಷ ಹಸ್ತತರ್ಜನಿ ಖಾನಕಾತ್ ಆದಿಕೂರ್ಮ ಸಮುತ್ಪನ್ನೋ ಯೋಜನಾಯುತ ವಿಸ್ತರ. ಆಗ ಶ್ರೀ ಲಲಿತಾದೇವಿಯ ಬಲಗೈ ತರ್ಜನಿ ಬೆರಳಿನ ಉಗುರಿನಿಂದ 10,000 ಯೋಜನೆಗಳ ಅಗಲವು ಉದ್ದವು ಉಳ್ಳ ವಿಷ್ಣುವಿನ ಆದಿಕೂರ್ಮ ಅವತಾರವಾಯಿತು. ಹೀಗೆ ಅವತರಿಸಿದ ಆ ಆದಿಕೂರ್ಮನು ಏನು ಮಾಡಿದನು ಅಂತ ನೋಡೋಣ. ದ್ರತ್ತಾಸ್ತೇನ ಮಹಾಭೋಗ ಕರ್ಪರೇಣ ಪ್ರತೀಯಸಾ ಶಕ್ತಯೋ ಹರ್ಷಮಾಪನ್ನ ಸಾಗರಾಸ್ತ್ರಭಯಂ ಜಹು. ಆ ಆದಿಕೂರ್ಮನು ಬಹು ದಪ್ಪವೂ ಅಗಲವೂ ಆದ ತನ್ನ ಬೆನ್ನಿನ ಮೇಲೆ ಶಕ್ತಿ ದೇವಿಯರೆಲ್ಲರನ್ನು ಧರಿಸಿ ಅವರೆಲ್ಲರನ್ನು ಸಂತಸಗೊಳಿಸುತ್ತಾ ಸಾಗರಾಸ್ತ್ರದಿಂದುಂಟಾಗಿದ್ದ ಭಯವನ್ನು ತೊರೆಸಿದನು. ಹಿರಣ್ಯಾಕ್ಷ ಮಹಾಸ್ತ್ರಂ ತು ವಿಜಹೌ ಬಂಡದಾನವ ತಸ್ಮಾತ್ ಸಹಸ್ರಶೋ ಜಾತ ಹಿರಣ್ಯಾಕ್ಷಗದಾಯುಧ. ಆ ನಂತರ ಆ ದೈತ್ಯನು ಹಿರಣ್ಯಾಕ್ಷವೆಂಬ ಮಹಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ಗದಾಯುದ್ಧವನ್ನು ಧರಿಸಿದ 1,000 ಹಿರಣ್ಯಾಕ್ಷ ದಾನವರು ಹುಟ್ಟಿದರು. ತೈರ್ಹನ್ಯಮಾನೇ ಶಕ್ತೀನಾಂ ಸೈನ್ಯೇ ಸಂತ್ರಾಸವಿಹ್ವಲೇ ಇತಸ್ತತ ಪ್ರಚಲಿತೆ ಶಿಥಿಲೇ ರಣಕರ್ಮಣಿ. ಅವರೆಲ್ಲರೂ ಶಕ್ತಿದೇವಿಯರ ಸೈನ್ಯವನ್ನು ಮರ್ದಿಸಲು ತೊಡಗಿದರು. ಆ ಸೇನೆಯಲ್ಲೆಲ್ಲ ಭಯವಡಿಸಿ ತಳಮುಳವುಂಟಾಗಿ ಶಕ್ತಿ ದೇವತೆಗಳೆಲ್ಲರೂ ಅತ್ತಿಂದಿತ್ತ ಚದುರಿ ಯುದ್ಧ ಕಾರ್ಯವೇ ಸಡಿಲವಾಗಲು ಮೊದಲಾಯಿತು. ಅತ ಶ್ರೀ ಲಲಿತಾದಕ್ಷ ಹಸ್ತಮದ್ಯಾಂಗುಲೀನಖಾತ್ ಮಹಾಬರಾಹ ಸಮ ಬೋಚ್ವೇತ ಕೈಲಾಸ ಸನ್ನಿಭ. ಆಗ ಶ್ರೀ ಲಲಿತಾದೇವಿಯ ದಕ್ಷಿಣ ಕರದ ನಡುವಣ ಬೆರಳಿನ ಉಗುರಿನಿಂದ ಶ್ವೇತವರ್ಣ ಉಳ್ಳವನು ಕೈಲಾಸ ಪರ್ವತದ ಸಮಾನನು ಆದ ಮಹಾವರಾಹನು ಉದಿಸಿದನು.
तेन वज्रसमानेन पोत्रेणाभिवदारिताः कोटिशस्ते हिरण्याक्षां मर्द्यमानाक्षयं गताः आवराहमूर्त्यो ಕೋಟ್ಯಾನುಕೋಟಿಗಳಾದ ಆ ಹಿರಣ್ಯಾಕ್ಷರೆಲ್ಲರನ್ನು ವಜ್ರ ಸಮಾನವಾದ ತನ್ನ ಕೋರೆಹಲ್ಲುಗಳಿಂದಲೇ ಸಿಗಿದು ಹಾಕಿದನು. ಅತ ಬಂಡ ತ್ವಚಿ ಕ್ರೋಧಾ ಭ್ರೂಕುಟಿ ಸತತಾನಃ ತಸ್ಯ ಭ್ರೂಕುಟಿತೋ ಜಾತ ಹಿರಣ್ಯಕೋಟಿಸಂಖ್ಯಕಾಃ. ಬಳಿಕ ಬಂಡಾಸುರನು ಬಹಳವಾಗಿ ಮುನಿದು ಹುಬ್ಬನ್ನು ಗಂಟಿಕ್ಕಿದನು. ಅವನ ಹುಬ್ಬುಗಂಟಿನಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಹಿರಣ್ಯಕಶಿಪುಗಳು ಹುಟ್ಟಿಕೊಂಡರು. ಜ್ವಲದಾದಿತ್ಯವದ್ದೀಪ್ತ ದೀಪ್ತ ಪ್ರಹರಣಾಶ್ಚತೆ ಅಮರ್ದಯನ್ ಶಕ್ತಿ ಸೈನ್ಯಂ ಪ್ರಹ್ಲಾದಂ ಚಾಪ್ಯಪೀಡಯನ್. ಉರಿಯುತ್ತಿರುವ ಸೂರ್ಯನಂತೆ ಬೆಳಗುತ್ತಿರುವವರು, ಪ್ರಜ್ವಲಿಸುತ್ತಿರುವ ಆಯುಧಗಳುಳ್ಳವರು ಆದ ಆ ಹಿರಣ್ಯಕಶಿಪುಗಳು ಶಕ್ತಿ ಸೇನೆ ಎಲ್ಲವನ್ನು ಮರ್ದಿಸಿ ಅಲ್ಲಿದ್ದಂತಹ ಪ್ರಹ್ಲಾದನನ್ನು ಪೀಡಿಸಿದರು. ಯ ಪ್ರಹ್ಲಾದೋಸ್ತಿ ಶಕ್ತೀನಾಂ ಪರಮಾನಂದ ಲಕ್ಷಣ ಸ ಏವ ಬಾಲಕೋ ಭೂತ್ವಾ ಹಿರಣ್ಯ ಪರಿಪೀಡಿತ ತ್ರಿಪುರಾಂ ಶರಣಂ ಪ್ರಾಪ್ತ ಸ್ತೇನ ರಾಜ್ಞೀ ಕೃಪಾಮಗಾದ್. ಶಕ್ತಿ ಸೇನೆಗಳ ಪರಮಾನಂದವೇ ಲಕ್ಷಣವಾಗಿ ಉಳ್ಳ ಯಾವ ಪ್ರಹ್ಲಾದ ಉಂಟೋ ಅದೇ ಪ್ರಹ್ಲಾದನೆಂಬ ಬಾಲಕನಾಗಿ ಆ ಹಿರಣ್ಯಕಶಿಪುಗಳಿಂದ ಪೀಡಿತನಾದನು. ಹೀಗೆ ಆ ರಾಕ್ಷಸರ ಹಿಂಸೆಗೊಳಗಾದ ಆ ಬಾಲಕನು ಕೂಡಲೇ ಶ್ರೀ ಮಹಾರಾಜ್ಞಿಯನ್ನು ಶರಣು ಹೊಕ್ಕನು. ಆಗ ಆ ಶ್ರೀದೇವಿಗೆ ಅವನ ಮೇಲೆ ಕನಿಕರ ಉಂಟಾಯಿತು. ಅತ ಶಕ್ತ್ಯಾನಂದ ರೂಪಂ ಪ್ರಹ್ಲಾದಂ ಪರಿರಕ್ಷಿತುಂ ದಕ್ಷಹಸ್ತಾನಾಮಿಕಾಗ್ರಂ ದುನೋತಿ ಸ್ಮ ಜಗತ್ಪ್ರಸೂ. ಆಗ ಜಗದಂಬಿಕೆಯು ಶಕ್ತಿದೇವಿಯರ ಆನಂದ ರೂಪವಾದ ಆ ಪ್ರಹ್ಲಾದನನ್ನು ಕಾಪಾಡಲು ತನ್ನ ಬಲಗೈ ಅನಾಮಿಕ ಬೆರಳನ್ನು ಒಮ್ಮೆ ಕೊಡವಿದಳು. ತಸ್ಮಾದುತ್ತ ಜಟಾಜಾಲ ಪ್ರಜ್ವಲಲ್ಲೋಚನತ್ರಯ ಸಿಂಹಾಸ್ಯ ಪುರುಷಾಕಾರ ಕಂಠಸ್ಯಾದೋ ಜನಾರ್ಧನ. ಕೂಡಲೇ ಕೆದರಿದ ಜಟಾಜಾಲವುಳ್ಳವನು ಪ್ರಜ್ವಲಿಸುತ್ತಿರುವ ಲೋಚನತ್ರಯವುಳ್ಳವನು ಆದ ಸಿಂಹಮುಖನು ಆದ ಕಂಠದಿಂದ ಕೆಳಕ್ಕೆ ಪುರುಷಾಕಾರವುಳ್ಳವನು ಆದ ಜನಾರ್ದನನು ಉದಿಸಿದನು. ಕಾಲರುದ್ರರೂಪೀ ಘೋರಾಟ್ಟಹಾಸವಾನ್ ಸಹಸ್ರ ಸಂಖ್ಯೆ ದೋರ್ತಂಡೋ ಲಲಿತಾ ಜ್ಞಾನುಪಾಲಕ. ನಖಾಯುಧನು ಕಾಲರುದ್ರರೂಪನು, ಘೋರ ಅಟ್ಟಹಾಸವುಳ್ಳವನು, ಸಾವಿರಾರು ಭುಜದಂಡಗಳುಳ್ಳವನು ಆದ ಮಹಾನರಸಿಂಹನು ಶ್ರೀ ಲಲಿತಾ ಪರಮೇಶ್ವರಿಯ ಆಜ್ಞೆಯನ್ನು ಪಾಲಿಸಲು ಸಜ್ಜಾದನು. ಹಿರಣ್ಯಕಶಿಪೂನ್ ಸರ್ವಾನ್ ಬಂಡ ಭ್ರೂಕುಟಿ ಸಂಭವಾನ್ ಕ್ಷಣಾದ್ವಿದಾರಯಾಮಾಸ ನಖೈ ಕುಲಿಶಕರ್ಕಶೈಹಿ. ಬಂಡಾಸುರನ ಹುಬ್ಬುಗಂಟಿನಿಂದ ಹುಟ್ಟಿದ ಆ ಹಿರಣ್ಯಕಶಿಪುಗಳೆಲ್ಲರನ್ನೂ ನರಸಿಂಹನು ತನ್ನ ವಜ್ರಾಯುಧದಂತಿರುವ ಉಗುರುಗಳಿಂದಲೇ ಕ್ಷಣಮಾತ್ರದಲ್ಲಿ ಸಿಗಿದುಹಾಕಿದನು. ಬಲೀಂದ್ರಾಸ್ತ್ರಂ ಮಹಾಘೋರಂ ಸರ್ವದೈವತನಾಶನಂ ಆಮುಂಚ ಲಲಿತಾದೇವೀಂ ಪ್ರತಿ ಬಂಡ ಮಹಾಸುರ. ಆಗಲೂ ಕೂಡ ಬಂಡಾಸುರನು ನಿಲ್ಲದೆ ಸಮಸ್ತ ದೇವತೆಗಳನ್ನು ನಾಶಗೊಳಿಸುವ ಮಹಾಘೋರವಾದ ಬಲೀಂದ್ರಾಸ್ತ್ರವನ್ನು ಶ್ರೀ ಲಲಿತಾದೇವಿಯ ಮೇಲೆ ಎಸೆದನು. ತದಸ್ತ್ರದರ್ಪನಾಶಾಯ ವಾಮನಾಶತಶೋಭವನ್ ಕ್ಷಣೇ ಕ್ಷಣೇ ವರ್ಧಮಾನ
ಪಾಶಹಸ್ತಾ ಮಹಾಬಲಾಃ. ಆಗ ಶ್ರೀ ಲಲಿತಾ ಭಗವತಿಯು ತನ್ನ ಬಲಗೈ ಕಿರುಬೆರಳಿನ ಉಗುರಿನಿಂದ ಕ್ಷಣ ಮಾತ್ರದಲ್ಲಿಯೇ ನೂರಾರು ಮಂದಿ ವಾಮನರನ್ನು ಸೃಷ್ಟಿಸಿದಳು. ಬಲೀಂದ್ರಾಸ್ತ್ರ ಸಮುದ್ಭೂತಾನ್ ಬದ್ನಂತಪ್ಪಾಶಮಂಡಲೈಃ ದಕ್ಷಹಸ್ತಕನಿಷ್ಠಾಗ್ರ ಜಾತಾ ಕಾಮೇಶ ಯೋಷಿತ ಮಹಾಕಾಯ ಮಹೋತ್ಸಾಹ ಸದಸ್ತ್ರಂ ಸಮನಾಶಯನ್. ಮಹಾಕಾಯರು ಮಹೋತ್ಸಾಹವಂತರು ಆದ ದಾನವ ಬಲೀಂದ್ರರು ಬಲೀಂದ್ರಾಸ್ತ್ರದಿಂದ ಹುಟ್ಟಿದ ಆ ಎಲ್ಲ ದಾನವರನ್ನು ವಾಮನರು ತಮ್ಮ ಪಾಶಗಳಿಂದಲೇ ಬಿಗಿದು ನಾಶಗೊಳಿಸಿದರು. ಹೈಹಯಾಸ್ತ್ರಂ ಸಂಸೃಜದ್ ಬಂಡ ದೈತ್ಯೋರಣಾಜಿರೆ ತಸ್ಮಾತ್ ಸಹಸ್ರಶೋ ಜಾತಾ ಸಹಸ್ರಾರ್ಜುನ ಕೋಟಯ. ಆಮೇಲೆ ಬಂಡಾಸುರನು ಆ ಕಾಳಗದಲ್ಲಿ ಹೈಹಯ ಎಂಬ ಅಸ್ತ್ರವನ್ನು ಬಿಡಲು ಅದರಿಂದ ಕೋಟ್ಯಾನು ಕೋಟಿ ಮಂದಿ ಕಾರ್ತವೀರ್ಯಾರ್ಜುನರು ಉದಿಸಿದರು. ಅತ ಶ್ರೀ ತ್ರಿಪುರ ವಾಮ ಹಸ್ತಾಂಗುಷ್ಟನಕೋತ್ತಿತ ಪ್ರಜ್ವಲನ್ ಭಾರ್ಗವೋ ರಾಮ ಸಕ್ರೋಧ ಸಿಂಹನಾದವಾನ್. ಶ್ರೀ ತ್ರಿಪುರಾಂಬಿಕೆ ಲಲಿತಾದೇವಿಯು ತನ್ನ ಎಡಗೈ ಹೆಬ್ಬೆರಳಿನ ಉಗುರಿನಿಂದ ಸೃಷ್ಟಿಸಿದ ಭಾರ್ಗವರಾಮನು ಅದೇ ಪರಶುರಾಮನು ಕ್ರೋಧದಿಂದ ಪ್ರಜ್ವಲಿಸಿ ಸಿಂಹ ಗರ್ಜನವನ್ನು ಗೈದನು. ಧಾರಯಾ ಮರ್ದಯ ನೇತಾನ್ ಉಟಾರಸ್ಯ ಕಠೋರಯಾಂ ಸಹಸ್ರಾರ್ಜುನ ಸಂಘಾತಾನ್ ಕ್ಷಣಾದೇವ ವ್ಯನಾಶಯತ್. ಕಠೋರವಾದ ಉಟಾರ ದಾರೆಯಿಂದ ಆ ಸಹಸ್ರಾರ್ಜುನರೆಲ್ಲರನ್ನು ಆ ಪರಶುರಾಮನು ಮರ್ದಿಸಿ ಕೆಡವಿದನು. ಅತ ಕ್ರುದ್ಧೋ ಬಂಡ ದೈತ್ಯ ಕ್ರೋಧ ಹುಂಕಾರ ಮಾತನು ತಸ್ಮಾದುಂಕಾರತೋ ಜಾತ ಚಂದ್ರಹಾಸಕೃಪಾಣವಾನ್ ಸಹಸ್ರಾಕ್ಷೋಹಿಣಿ ರಕ್ಷ ಸೇನಯಾ ಪರಿವಾರಿತ. ಆಗ ಆ ಬಂಡ ದಾನವನು ಇನ್ನೂ ಉಗ್ರನಾದನು. ಅದೇ ಕೋಪದಿಂದಲೇ ಒಂದು ಸಲ ಹುಂಕರಿಸಿದನು. ಆ ಹುಂಕಾರದಿಂದ ಚಂದ್ರಹಾಸವೆಂಬ ಖಡ್ಗವನ್ನು ಹಿಡಿದು 1,000 ಸಂಖ್ಯೆಯ ಅಕ್ಷೋಹಿಣಿ ಸೇನೆಯನ್ನು ಒಟ್ಟುಗೂಡಿಸಿಕೊಂಡನು. ದಶದ್ವಯ ಭುಜ ಕ್ರೂರೋ ರಾವಣಾಖ್ಯೋ ದಶಾನನ ಕನಿಷ್ಠ ಕುಂಭಕರ್ಣಂಚ ಮೇಘನಾದಂ ಚ ನಂದನಂ ಗ್ರಹೀತ್ವಾ ಶಕ್ತಿ ಸೈನ್ಯಂ ದದತಿ ದೂರಮರ್ದಯ. ತುತ್ತೂಳುಗಳುಳ್ಳ ರಾವಣನೆಂದು ಹೆಸರಾದ ಕ್ರೂರ ದಶಾನನನುದಿಸಿ ತನ್ನ ತಮ್ಮನಾದ ಕುಂಭಕರ್ಣನನ್ನು ಮಗನಾದ ಮೇಘನಾಥನನ್ನು ಹಿಂದಿಟ್ಟುಕೊಂಡು ರಣರಂಗಕ್ಕೆ ನುಗ್ಗಿ ಬಂದು ಶಕ್ತಿ ಸೇನೆಗಳೆಲ್ಲವನ್ನು ಮರ್ದಿಸತೊಡಗಿದನು. ಅತ ಶ್ರೀ ತ್ರಿಪುರ ವಾಮಹಸ್ತ ತರ್ಜನೀ ಖಾನಖಾತ್ ಕೋದಂಡರಾಮ ಸಮ ಭೂಲಕ್ಷ್ಮಣೇನ ಸಮನ್ವಿತ. ಆಗ ಶ್ರೀ ತ್ರಿಪುರಾಂಬಿಕೆ ಲಲಿತಾದೇವಿಯು ತನ್ನ ವಾಮಹಸ್ತದ ತರ್ಜನಿ ಬೆರಳಿನ ನಖದಿಂದ ಲಕ್ಷ್ಮಣ ಸಮೇತರಾದ ಶ್ರೀ ಕೋದಂಡರಾಮನನ್ನು ಸೃಷ್ಟಿಸಿದಳು. ಜಟಾ ಮುಕುಟವಾನ್ ಬಲ್ಗಿ ಬದ್ಧ ತೋಣೀರ ಪೃಷ್ಠಭೂ ನೀಲೋತ್ಪಲ ದಲಶ್ಯಾಮೋ ಧನುರ್ವೀಸ್ಪಾರಯನ್ಮುಹು ನಾಶಯಾಮಾಸ ದಿವ್ಯಾಸ್ತ್ರೈ ಕ್ಷಣಾದ್ರಾಕ್ಷ ಸಸೈನಿಕಂ. ಜಟಾವಲ್ಕಲ ಧಾರಿಯಾಗಿ ಬೆನ್ನಿಗೆ ಕಟ್ಟಿದ ಅಂಬು ತುಂಬಿದ ಬತ್ತಳಿಕೆಯುಳ್ಳವನಾಗಿ ನೀಲೋತ್ಪಲ ದಲಶ್ಯಾಮನಾಗಿ ಕಂಗೊಳಿಸುತ್ತಿದ್ದ ಆ ಶ್ರೀರಾಮ ಮೂರ್ತಿಯು ಅಡಿಗಡಿಗೂ ತನ್ನ ಧನುಸ್ಸನ್ನು ಟೇಂಕರಿಸುತ್ತಾ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಕ್ಷಣ ಮಾತ್ರದಲ್ಲಿಯೇ ಆ ರಾಕ್ಷಸ ಸೈನ್ಯ ಎಲ್ಲವನ್ನು ನಾಶಗೊಳಿಸಿದನು. ಮರ್ದಯಾಮಾಸ ಪೌಲಸ್ತ್ಯಂ ಕುಂಭಕರ್ಣಂ ಚ ಸೋದರಂ ಲಕ್ಷ್ಮಣೋ ಮೇಘನಾದಂ ಚ ಮಹಾವೀರಮನಾಶಯತ್. ಇಷ್ಟೇ ಅಲ್ಲದೆ ಆ ರಾಮನು ಆ ಕೋದಂಡರಾಮನು ಪುಲಸ್ತ್ಯನ ಮಗನಾದ ಆ ರಾವಣನನ್ನು ಅವನ ತಮ್ಮನಾದ ಕುಂಭಕರ್ಣನನ್ನು ಸಂಹರಿಸಿದನು. ಅದೇ ಸಮಯದಲ್ಲಿ
ಶ್ರೀರಾಮನ ಅನುಜನಾದ ಲಕ್ಷ್ಮಣನು ಮಹಾವೀರನಾದ ಮೇಘನಾದನನ್ನು ವಧಿಸಿದನು. ದ್ವಿಧಾಸ್ತ್ರಂ ಮಹಾಭೀಮ ಮಸ್ರಜ್ಬಂಡ ದಾನವ ತಸ್ಮಾದನೇಕಶೋ ಜಾತ ಕಪಯ ಪಿಂಗಲೋಚನಾಃ. ಇದಾದ ಮೇಲೆ ಬಂಡ ದೈತ್ಯನು ಮಹಾಭಯಂಕರವಾದ ದ್ವಿವಿಧಾಸ್ತ್ರ ಎಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಈ ಮಹಾಸ್ತ್ರದಿಂದ ಅನೇಕ ಕಪಿಗಳು ಹುಟ್ಟಿಕೊಂಡವು. ಕ್ರೋಧನೇತ್ಯಾಂತ ತಾಮ್ರಾಸ್ಯ ಪ್ರತ್ಯೇಕಂ ಹನುಮತ್ಸಮಾಃ ವ್ಯನಾಶಯನ್ ಶಕ್ತಿ ಸೈನ್ಯಂ ಕ್ರೂರಕ್ರೇಂಕಾರಕಾರಿಣ. ಆ ಕಪಿಗಳಲ್ಲಿ ಪ್ರತಿಯೊಂದು ಹನುಮಂತನಿಗೆ ಸಮಾನವಾದುದಾಗಿ ಮಹಾಕೋಪದಿಂದ ಕಿರುಚುತ್ತಾ ಸಕ್ಶಕ್ತಿ ಸೈನ್ಯ ಎಲ್ಲವನ್ನು ನಾಶಗೊಳಿಸಲು ಪ್ರಾರಂಭಿಸಿತು. ಅತ ಶ್ರೀ ತ್ರಿಪುರಾವಾಮ ಹಸ್ತಮದ್ಯಾಂಗುಲೀನಖಾತ್ ಆವಿರ್ಭವ ನಲಧರ ಕ್ರೋಧಮದ್ಯಾರುಣೇಕ್ಷಣಾ. ಆಗ ಶ್ರೀ ಲಲಿತಾದೇವಿಯ ವಾಮಹಸ್ತದ ಮಧ್ಯಮ ಅಂಗುಲಿಯ ನಖದಿಂದ ಕೋಪದಿಂದಲೂ ಕೆಂಪಾಗಿರುವ ಕಣ್ಣುಗಳುಳ್ಳವನಾದ ಶ್ರೀ ಬಲರಾಮನು ಆವಿರ್ಭವಿಸಿದನು. ನೀಲಾಂಬರ ಪಿನಂದಾಂಘ ಕೈಲಾಸಾಚಲ ನಿರ್ಮಲ ವಿವಿಧಾಸ್ತ್ರಂ ಸಮುದ್ಭೂತಾನ್ ಕಪೀನ್ ಸರ್ವಾನ್ ಮನಾಶಯತ್. ನೀಲಾಂಬರವನ್ನುಟ್ಟವನು ಕೈಲಾಸ ಪರ್ವತಕ್ಕೆ ಸಮಾನನು ಆದಂತ ಆ ಬಲರಾಮನು ಬಂಡನ ಸೈನ್ಯದಿಂದ ದ್ವಿವಿಧಾಸ್ತ್ರದಿಂದ ಉದ್ಭವಿಸಿದ ಆ ಕಪಿಗಳೆಲ್ಲರನ್ನು ನಾಶಗೊಳಿಸಿದನು. ರಾಜಾಸುರಂ ನಾಮ ಮಹತ್ ಸಶಾಸ್ತ್ರಂ ಸದಾನವ ತಸ್ಮಾದಸ್ತ್ರಾತ್ ಸಮುದ್ಭೂತ ಬಹವೋ ನೃಪದಾನವಾಹ. ಬಳಿಕ ಆ ದೈತ್ಯನು ರಾಜಾಸುರವೆಂಬ ಮಹಾಸ್ತ್ರವನ್ನು ಬಿಟ್ಟನು. ಅದರಿಂದ ಬಹುಮಂದಿ ರಾಜ ದಾನವರು ಉತ್ಪನ್ನರಾದರು. ಶಿಶುಪಾಲೋ ದಂತವಕ್ತ್ರ ಸಾಲ್ವಕಾಶೀಪತಿಸ್ತತಾಂ ಪೌಂಡ್ರಕೋ ವಾಸುದೇವಶ್ಚ ತಥಾ ಹಂಸ ಕಡಿಂಬಕೌ. ಶಿಶುಪಾಲ, ದಂತವಕ್ತ್ರ, ಕಾಶೀಪತಿಯಾದ ಸಾಲ್ವ, ಪೌಂಡ್ರಕ, ವಾಸುದೇವ, ಹಂಸಕ, ಡಿಂಬಕ ಎಂಬುವರು ಸೃಷ್ಟಿಗೊಂಡರು. ಶಂಬರಶ್ಚ ಪ್ರಲಂಬಶ್ಚ ತಥಾ ಬಾಣಾಸುರೋಪಿ ಚ ಕಂಸಚಾಣೂರ ಮಲ್ಲಶ್ಚ ಮುಷ್ಟಿಕೋತ್ಪಲ ಶೇಖರೌ. ಶಂಬರ, ಪ್ರಲಂಬ, ಬಾಣಾಸುರ, ಕಂಸ, ಚಾಣೂರ, ಮಲ್ಲ, ಮುಷ್ಟಿಕ, ಉತ್ಪಲ, ಶೇಖರರೆಂಬುವರು ಉತ್ಪನ್ನರಾದರು. ಅರಿಷ್ಟೋ ದೇನುಕ ಕೇಶಿ ಕಾಲಿಯೋ ಯಮಲಾರ್ಜುನೌ ಪೂತನಾಶಕಟಶ್ಚೈವ ತೃಣಾವರ್ತಾದಯೋಸುರಾ. ಅರಿಷ್ಟ, ದೇನುಕ, ಕೇಶಿ, ಕಾಲೇಯ, ಯಮಲ, ಅರ್ಜುನ, ಪೂತನೆ, ಶಕಟ, ತೃಣಾವರ್ತ ಇವರೇ ಮೊದಲಾದ ಮಹಾಮಹಾ ಅಸುರರು ಶಸ್ತ್ರಪಾಣಿಗಳಾಗಿ ಅನೇಕ ಸೇನಾಸಹಿತರೂ ಆಗಿ ಆ ಮಹಾ ಅಸ್ತ್ರದಿಂದ ಉತ್ಪನ್ನಗೊಂಡರು. ಅನೇಕೈ ಸಹ ಸೇನಾಭಿವೃತ್ತಿತ ಶಸ್ತ್ರಪಾಣಯಾಹ. ಹೀಗೆ ಉತ್ಪನ್ನರಾದಂಥ ಈ ಮಹಾಮಹಾ ಅಸುರರೆಲ್ಲರೂ ಏನಾದರೂ ಅಂತ ನೋಡೋಣ. ತಾನ್ಮೀ ನಾಶಯಿತುಂ ಸರ್ವಾನ್ ವಾಸುದೇವ ಸನಾತನ ಶ್ರೀದೇವಿ ವಾಮಹಸ್ತಾಬ್ಜ ಅನಾಮಿಕಾನಕ ಸಂಭವ. ಇವರೆಲ್ಲರನ್ನು ನಾಶಗೊಳಿಸಲು ಶ್ರೀದೇವಿಯು ತನ್ನ ವಾಮಹಸ್ತ ಕಮಲದ ಅನಾಮಿಕ ಅಂಗುಲಿ ನಖದಿಂದ ಶ್ರೀ ಕೃಷ್ಣ ಆ ವಾಸುದೇವ ಮೂರ್ತಿಯನ್ನು ಪ್ರಕಟಿಸಿದಳು. ಚತುರ್ವ್ಯೂಹಂ ಸಮಾತೇನೆ ಚತ್ವಾರಸ್ತೆ ತತೋ ಭವನ್ ವಾಸುದೇವೋ ದ್ವಿತೀಯಸ್ತು ಸಂಕರ್ಷಣ ಇತಿ ಸ್ಮೃತ. ಆಗ ಆ ವಾಸುದೇವನು ಚತುರ್ವ್ಯೂಹ ಪುರುಷನಾದ್ರಿಂದ ತಾನೇ ಮೊದಲನೆಯವನಾದ ವಾಸುದೇವನಾದನು. ಎರಡನೆಯವನಾದ ಸಂಕರ್ಷಣ ರೂಪದಲ್ಲಿ ಪ್ರಕಟಗೊಂಡನು. ಪ್ರದ್ಯುಮ್ನಶ್ಚ ನಿರುದ್ಧಶ್ಚ ತೇ ಸರ್ವೇ ಪ್ರೋದ್ಯತಾಯುಧಾಂ ತಾನಶೇಷಾನ್ ದುರಾಚಾರಾನ್ ಭೂಮೇರ್ಭಾರ ಪ್ರವರ್ತಕಾನ್ ನಾಶಯಾಮಾಸುರ
ಉರ್ವೀಶ ವೇಷಚ್ಛನ್ನಾನ್ ಮಹಾಸುರಾನ್. ಮೂರನೇ ಹಾಗೂ ನಾಲ್ಕನೆಯವರಾಗಿ ಪ್ರದ್ಯುಮ್ನ ಅನಿರುದ್ಧರು ಬಂದರು. ಇವರೆಲ್ಲರೂ ಆಯುಧಗಳನ್ನು ಎತ್ತಿ ಹಿಡಿದು ನುಗ್ಗಿ ಹೊರಟು ಭೂಮಿಗೆ ಭಾರವಾದಂತಹ ಭೂತರು ದುರಾಚಾರರು ಆದಂತಹ ಈ ಆ ರಾಜವೇಷಧಾರಿಯಾದ ಆ ಅಸುರರೆಲ್ಲರನ್ನು ನಾಶಗೊಳಿಸಿದರು. ಅತತ್ತೇಷು ಪ್ರನಷ್ಟೇಷು ಸಂಕ್ರುದ್ಧೋ ಬಂಡದಾನವ ಧರ್ಮ ವಿಪ್ಲಾವಕಂ ಘೋರಂ ಕಲ್ಯಸ್ತ್ರಂ ಸಮಮುಂಚತ. ಹೀಗೆ ಆ ರಾಜಾಸುರರೆಲ್ಲರೂ ನಾಶವಾದ ಬಳಿಕ ಬಂಡಾಸುರನು ಮತ್ತಷ್ಟು ಅಧಿಕವಾಗಿ ಕೋಪಗೊಂಡನು. ಧರ್ಮ ವಿಪ್ಲವವನ್ನು ಉಂಟು ಮಾಡುವ ಕಲ್ಯಾಸ್ತ್ರ ಎಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಕ್ರತೋ ಜಾತಾಂ ಆಂಧ್ರಾ ಪುಂಡ್ರಾಶ್ಚ ಮೂತಿವಾಂ ಕಿರಾತಾ ಶಬರಾಹುಣ ಯವನ ಪಾಪವೃತ್ತಯ. ಆ ಕಲ್ಯಾಸ್ತ್ರದಿಂದ ಆಂಧ್ರರು ಪುಂಡ್ರರು ಮೂತಿವರು ಕಿರಾತರು ಶಬರರು ಹೂಣ ಯವನರೇ ಮೊದಲಾದಂಥ ಮಹಾ ಪಾಪಿಗಳು ಹುಟ್ಟಿದರು. ವೇದ ವಿಪ್ಲಾವಕ ಧರ್ಮ ದ್ರೋಹಿಣ ಪ್ರಾಣಿ ಹಿಂಸಕಾಂ ವರ್ಣಾಶ್ರಮೇಶು ಸಾಂಕರ್ಯಕಾರಿಣೋ ಮಲಿನಾಂಗಕಾಃ ತ್ರಿಪುರಾಶಕ್ತಿ ಸೈನ್ಯಾನಿ ಭೂಯೋ ಭೂಯೋ ವ್ಯಮರ್ಧಯನ್. ಪಾಪಿಷ್ಠರು, ವೇದ ವಿಪ್ಲವವನ್ನು ಉಂಟು ಮಾಡುವವರು, ಧರ್ಮದ್ರೋಹಿಗಳು, ಪ್ರಾಣಿ ಹಿಂಸಕರು, ವರ್ಣಾಶ್ರಮಗಳಲ್ಲಿ ತೊಂದರೆಯನ್ನುಂಟು ಮಾಡುವವರು, ಮಲಿನವಾದ ದೇಹವುಳ್ಳವರು ಆದ ಈ ಎಲ್ಲ ಧರ್ಮ ವಿಪ್ಲಾವಕರು ಶ್ರೀದೇವಿಯ ಆ ಶಕ್ತಿ ಸೈನ್ಯವನ್ನು ಮರ್ದಿಸತೊಡಗಿದರು. ಅತ ಶ್ರೀಲಲಿತಾ ವಾಮ ಹಸ್ತಪದ್ಮಸ್ಯ ಭಾಸ್ವತ ಕನಿಷ್ಠಿಕಾನಕೋದ್ಭೂತ ಕಲ್ಕಿನಾಮ ಜನಾರ್ಧನ ಅಶ್ವಾರೂಢ ತದಿತ್ತ ಶ್ರೀರಟ್ಟಹಾಸಂ ಚಕಾರ. ಆಗ ಆ ಶ್ರೀ ಲಲಿತಾ ಪರಮೇಶ್ವರಿಯ ವಾಮಹಸ್ತದ ಕನಿಷ್ಠಿಕಾ ಬೆರಳಿನ ಉಗುರಿನಿಂದ ಕಲ್ಕಿ ಎಂಬ ಜನಾರ್ದನನು ಆ ಮಹಾವಿಷ್ಣು ಜನಿಸಿದನು. ಅವನು ಅಶ್ವರೂಢನಾಗಿ ಪ್ರಜ್ವಲಿಸುತ್ತಿರುವ ತೇಜಸ್ಸನ್ನು ಉಳ್ಳವನಾಗಿ ಭಯಂಕರವಾದ ಅಟ್ಟಹಾಸದ ಧ್ವನಿಯನ್ನು ಮಾಡಿದನು. ತಸ್ಯೈವ ಧ್ವನಿನಾ ಸರ್ವೇ ವಜ್ರ ನಿಷ್ಪೇಷ ಬಂಧುನಾ ಕಿರಾತಾ ಮೂರ್ಛಿತಾನೇಷು ಶಕ್ತಯಶ್ಚಾಪಿ ಹರ್ಷಿತಾಃ. ವಜ್ರಾಯುಧದ ಆಘಾತಕ್ಕೆ ಸಮಾನವಾದ ಶ್ರೀ ಕಲ್ಕಿಮೂರ್ತಿಯು ಅಂತಹ ಗರ್ಜನೆಯನ್ನು ಕೇಳುತ್ತಲೇ ಆ ಕಿರಾತರೆಲ್ಲರೂ ನೆಲಕ್ಕೆ ಬಿದ್ದು ಮೂರ್ಛಿತರಾದರು. ಆಗ ಅಲ್ಲಿ ನೆರೆದಿದ್ದ ಶಕ್ತಿ ದೇವತೆಗಳೆಲ್ಲರಿಗೂ ತುಂಬ ಸಂತೋಷವಾಯಿತು. ದಶಾವತಾರ ನಾತಾಸ್ತೆ ಕೃತ್ವೇತಂ ಕರ್ಮ ದುಷ್ಕರಂ ಲಲಿತಾಂಬಾ ನಮಸ್ಕೃತ್ಯ ಬದ್ಧಾಂಜಲಿಪುಟಾಸ್ಥಿತ. ಈ ಪ್ರಕಾರ ಜನಿಸಿದ ಆ ದಶಾವತಾರ ನಾಥರೆಲ್ಲರೂ ಇತರರು ಮಾಡಲು ಅಸಾಧ್ಯವಾದ ಅದ್ಭುತ ಕಾರ್ಯಗಳನ್ನೆಸಗಿ ಅದರ ಬಳಿಕ ಶ್ರೀ ಲಲಿತಾದೇವಿಯ ಬಳಿ ಬಂದು ಆಕೆಗೆ ಎರಗಿ ಬದ್ಧಾಂಜಲಿ ಪುಟರಾಗಿ ನಿಂತರು. ಪ್ರತಿಕಲ್ಪಂ ಧರ್ಮ ರಕ್ಷಾಂ ಕರ್ತುಂ ಅಸ್ಯಾದಿ ಜನ್ಮಭಿ ಲಲಿತಾಂಬಾ ನಿಯುಕ್ತಾಸ್ತೆ ವೈಕುಂಠಾಯ ಪ್ರತಸ್ಥಿರೇ. ಆಗ ಶ್ರೀ ಲಲಿತೆಯು ಪ್ರತಿ ಕಲ್ಪದಲ್ಲಿಯೂ ಮತ್ಸ್ಯಾದಿ ದಶಾವತಾರಗಳನ್ನು ಮಾಡಿ ಧರ್ಮವನ್ನು ಪಾಲಿಸುವಂತೆ ಅವರಿಗೆ ಅಪ್ಪಣೆ ಮಾಡಿದಳು. ಅದಾದ ಮೇಲೆ ಅವರೆಲ್ಲರೂ ವೈಕುಂಠಕ್ಕೆ ಹೊರಟರು. ಇತ್ಯಂ ಸಮಸ್ತೇಷ್ವ ಅಸ್ತ್ರೇಷು ನಾಶಿತೇಷು ದುರಾಶಯ ಮಹಾಮೋಹಾಸ್ತ್ರ ಅಸ್ರಜ್ಜಕ್ತಯಸ್ತೇನ ಮೂರ್ಛಿತಾ. ಇತ್ತ ದುರ್ಬುದ್ಧಿಯುಳ್ಳ ಆ ಬಂಧನು ಇನ್ನೂ ತನ್ನ ಹಠವನ್ನು ಬಿಡದೆ ತನ್ನ ಅಸ್ತ್ರಗಳೆಲ್ಲವೂ ನಾಶಗೊಳ್ತಾ ಇರುವುದನ್ನು ನೋಡಿ ಮಹಾಮೋಹಾಸ್ತ್ರ ಎಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಆ ಮಹಾಸ್ತ್ರದ ಪ್ರಭಾವದಿಂದ
ಅಲ್ಲಿ ನೆರೆದಿದ್ದ ಶಕ್ತಿ ದೇವತೆಗಳೆಲ್ಲರೂ ಮೂರ್ಛೆಗೊಂಡರು. ಶಾಂಭವಾಸ್ತ್ರಂ ವಿಸೃಜ್ಯಾಂಬ ಮಹಾಮೋಹಾಸ್ತ್ರಮಕ್ಷಿಣೂತ್. ಆಗ ಆ ಶ್ರೀದೇವಿ ಲಲಿತಾಂಬಿಕೆಯು ಆ ಬಂಡನ ಮಹಾಮೋಹಾಸ್ತ್ರವನ್ನು ತನ್ನ ಶಾಂಭವ ಎಂಬ ಅಸ್ತ್ರವನ್ನು ಪ್ರಯೋಗಿಸಿ ಕತ್ತರಿಸಿ ಹಾಕಿದಳು. ಅಸ್ತ್ರ ಪ್ರತ್ಯಸ್ತಧಾರಾಭಿ ಇದಂ ಜಾತೆ ಮಹಾಹವೇ ಅಸ್ತಶೈಲಂ ಗಭಸ್ತೀಶೇ ಗಂತುಮಾರ ಭತಾರುಣ. ಹೀಗೆ ಶ್ರೀ ಲಲಿತಾದೇವಿಗೂ ಆ ಭಂಡಾಸುರನಿಗೂ ಅಸ್ತ್ರ ಪ್ರತ್ಯಸ್ತ್ರದ ಯುದ್ಧವು ನಡೆಯುತ್ತಾ ಇರುವಾಗಲೇ ಆ ಸಾಯಂಕಾಲದ ಸಮಯವಾಯಿತು. ಆ ಸೂರ್ಯದೇವನು ಅಸ್ತವಾಗುವ ಸಮಯ ಹತ್ತಿರದಲ್ಲಿ ಬಂತು. ಅಥ ನಾರಾಯಣಾಸ್ತ್ರೇಣ ಸಾ ದೇವಿ ಲಲಿತಾಂಬಿಕಾ ಸರ್ವಾಶ್ಚಕ್ಷೋಹಿಣೀಸ್ತಸ್ಯ ಭಸ್ಮಸಾಧಕರೋದ್ರಣೇ. ಆ ಸಮಯದಲ್ಲಿ ಶ್ರೀ ಲಲಿತಾಂಬಿಕೆಯು ಆ ಕಾಳಗದಲ್ಲಿ ನಾರಾಯಣ ಎಂಬ ಅಸ್ತ್ರವನ್ನು ಪ್ರಯೋಗಿಸಿ ಆ ದಾನವೇಂದ್ರನ ಅಕ್ಷೋಹಿಣಿ ಸೇನೆ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿದಳು. ಅತ ಪಾಶುಪತಾಸ್ತ್ರೇಣ ದೀಪ್ತಕಾಲಾನಲತ್ವಿಷಾ ಚತ್ವಾರಿಂಶತ್ ಬಿಮೂನಾಥ ಚತ್ವಾರಿಂಶತ್ ಚಮೂನಾಥಾನ್ ಮಹಾರಾಜ್ಞಿ ವ್ಯಮರ್ದಯತ್. ಇದಾದ ನಂತರ ಆ ದೇವಿಯು ಪ್ರಜ್ವಲಿಸುವ ಪ್ರಳಯಾಗ್ನಿಗೆ ಸಮಾನವಾದ ಪಾಶುಪತ ಎಂಬ ಅಸ್ತ್ರದಿಂದ ಆ ಅಸುರನ ಎಲ್ಲ ಸೇನಾಪತಿಗಳನ್ನು ಮರ್ದಿಸಿದಳು. ಅತೈಕಶೇಷಂ ತಂ ದುಷ್ಟಂ ನಿಹತಾಶೇಷಬಾಂಧವಂ ಕ್ರೋಧೇನ ಪ್ರಜ್ವಲಂತಂ ಚ ಜಗದ್ ವಿಪ್ಲವಕಾರಿಣಂ. ಹೀಗೆ ತನ್ನ ಸಮಸ್ತ ಬಾಂಧವರು ಹತರಾಗಲು ಪ್ರಪಂಚವನ್ನೇ ತಳಮಳಗೊಳಿಸುವಂಥ ಆ ದುಷ್ಟ ಬಂಡನೊಬ್ಬನೇ ಉಳಿದು ಇನ್ನೂ ಮಹಾದಾದ ಕೋಪದಿಂದ ಪ್ರಜ್ವಲಿಸುತ್ತಾ ಇರುವುದನ್ನು ಆ ದೇವಿಯು ಕಂಡಳು. ಮಹಾಸುರಂ ಮಹಾಸತ್ವಂ ಭಂಡಂ ಚಂಡ ಪರಾಕ್ರಮಂ ಮಹಾಕಾಮೇಶ್ವರಾಸ್ತ್ರೇಣ ಸಹಸ್ರಾದಿತ್ಯವರ್ಚಸಾಂ ಗತಾ ಸುಮಕರೋನ್ಮಾತ ಲಲಿತಾ ಪರಮೇಶ್ವರಿ. ಶ್ರೀ ಮಾತೆಯಾದ ಆ ಶ್ರೀ ಲಲಿತಾದೇವಿಯು ಆ ಲಲಿತಾ ಪರಮೇಶ್ವರಿಯು ಮಹಾಸತ್ವನು ಚಂಡ ಪರಾಕ್ರಮಿಯೂ ಆದ ಆ ದಾನವನನ್ನು ಸಹಸ್ರ ಸೂರ್ಯರ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ಮಹಾಕಾಮೇಶ್ವರ ಎಂಬ ಅಸ್ತ್ರದಿಂದ ಗತಪ್ರಾಣನನ್ನಾಗಿಸಿದಳು. ಅವನನ್ನು ಆ ದೇವಿಯು ಮರ್ದಿಸಿದಳು. ತತಸ್ತು ಪ್ರೋದ್ಗತಜ್ವಾಲೆ ಶೂನ್ಯಕಂ ನಾಮ ಪಟ್ಟಣಂ. ಅವನು ಹೀಗೆ ಭಯಂಕರವಾದ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾ ಇರುವಾಗ ಶೂನ್ಯಕ ಎಂಬ ಅವನ ನಗರವು ಸುಡಲು ಪ್ರಾರಂಭಿಸಿತು. ಸಸ್ತ್ರೀಕಂ ಚ ಸಬಾಲಂ ಚ ಸಗೋಷ್ಠ ಧನಧಾನ್ಯಕಂ ನಿರ್ದಗ್ಧ ಮಾಸಿತ ಸಹಸಾ ಸ್ಥಳ ಮಾತ್ರ ಮಶಿಷ್ಯತ. ಹೀಗೆ ಹೆಂಗಸರು ಮಕ್ಕಳುಗಳಿಂದಲೂ ದನದ ಕೊಟ್ಟಿಗೆ ಮತ್ತು ಧಾನ್ಯದ ಕಣಜಗಳಿಂದಲೂ ತುಂಬಿದ ಆ ದಾನವನ ಆ ಬಂಧನ ಶೂನ್ಯಕವೆಂಬ ಪಟ್ಟಣವೂ ಕೂಡ ಅವನೊಂದಿಗೆ ಹೊತ್ತಿ ಉರಿಯಲು ಶುರುವಾಯಿತು. ಆ ಮಹಾಪಾಶುಪತಾಸ್ತ್ರದ ಪ್ರಭಾವದಿಂದ ಆ ಸ್ಥಳವು ಪೂರ್ಣವಾಗಿ ಸುಟ್ಟು ಬರೀ ಸ್ಥಳವಾಗಿಯೇ ಉಳಿಯಿತು. ಬಂಡಸ್ಯ ಸಂಕ್ಷಯೇನಾಸಿ ತ್ರೈಲೋಕ್ಯಂ ಹರ್ಷನರ್ತಿತಂ ವಿಜಯಶ್ರೀಯುತಾಂ ದೇವಿ ದೃಷ್ಟ್ವಾ ಹರ್ಷಸಮನ್ವಿತಾಂ ಶಕ್ತಯೋಧದ್ವನುಸ್ತೂರ್ಣಂ ಬೇರಿ ಮಂಗಲಕಾಹಲೀಹಿ. ಈ ರೀತಿ ಬಂಡಾಸುರನು ನಾಶವಾದ ಬಳಿಕ ಮೂರೂ ಲೋಕಗಳು ಆ ತ್ರೈಲೋಕ್ಯವು ಸಂತೋಷದಿಂದ ನರ್ತಿಸಿದವು. ಶಕ್ತಿ ದೇವತೆಗಳೆಲ್ಲರೂ ವಿಜಯಶ್ರೀ ಸಹಿತೆಯಾಗಿರುವ ಶ್ರೀ ಲಲಿತಾ ಪರಮೇಶ್ವರಿಯನ್ನು ಕಂಡು ಸಂತೋಷಗೊಂಡು ಬೇರಿ ಮೊದಲಾದ ಮಂಗಲ ವಾದ್ಯವನ್ನು ನುಡಿಸಿದರು. ಅವಾಕಿರನ್ ಪುಷ್ಪವೃಷ್ಟಿರ್ ದೇವಾ ಹರ್ಷ ಸಮನ್ವಿತಾ ದೇವದುಂದು ಭಯೋನೇದುರ್
ಉವಾಸ ಸಂತವಾಯವ. ಹೀಗೆ ದೇವತೆಗಳೆಲ್ಲರೂ ಹರ್ಷಾನಂದದಿಂದ ಸಮನ್ವಿತರಾಗಿ ಪುಷ್ಪವೃಷ್ಟಿಯನ್ನು ಮಾಡಿದರು. ದೇವ ದುಂದುವಿಗಳು ಮೊಳಗಿದವು. ದಿಶ ಪ್ರಸನ್ನತಾಮಾ ಪುನರ್ಪಶ್ಚ ವಿಮಲಂ ತಥಾ ಮಂಗಲಾತ್ರಿಕಂ ಚಕ್ಷುರ್ ದೇವ ಗಂಧರ್ವಯೋಷಿತ. ಹೀಗೆ ಎಲ್ಲ ದಿಕ್ಕುಗಳು ಕೂಡ ಪ್ರಸನ್ನವಾದವು. ಆ ಶ್ರೀದೇವಿಯ ವಿಜಯದಿಂದ ಗಗನವು ನಿರ್ಮಲವಾಯಿತು. ದೇವಗಂಧರ್ವರು ಸಂತೋಷದಿಂದ ಹಾಡಿದರು. ನನ್ಋತುಶ್ಚಾಪ್ಸರಶ್ರೇಷ್ಠ ಪೂರ್ವಶೀಮೇನಕಾದಯ ಪ್ಲವನನ್ ವಿದದು ಹರ್ಷ ದೇವಗಂಧರ್ವ ಕಿನ್ನರ. ಊರ್ವಶಿ ಮೇನಕೆ ಮೊದಲಾದ ಅಪ್ಸರಾಶ್ರೇಷ್ಠರು ನರ್ತನವನ್ನು ಮಾಡಿದರು. ದೇವಗಂಧರ್ವ ಕಿನ್ನರರೆಲ್ಲರೂ ಸಂತೋಷದಿಂದ ಅವರೊಂದಿಗೆ ಸೇರಿ ನರ್ತಿಸಿದರು. ಸ್ಮೃತ್ಯಾ ಸ್ಮೃತ್ವಾ ಮಹಾರಾಜ್ಞ ಪೌರುಷಂ ತು ಚರಾಚರಂ ಆಭೂತ್ ಕಂಟಕಿತಂ ಸರ್ವಂ ಕಿಮೇತ್ ಇತಿ ಸಸ್ಮಿತಂ. ಶ್ರೀ ಮಹಾರಾಜ್ಞಿ ಶ್ರೀ ಲಲಿತಾಂಬಿಕೆ ಈ ವಿಧವಾದ ಪರಾಕ್ರಮವನ್ನು ಬಾರಿ ಬಾರಿಗೂ ನೆನೆದು ಚರಾಚರಾತ್ಮವಾದ ಈ ಪ್ರಪಂಚವೇ ಇದೇನಿದೇನು ಎಂಬ ಆಶ್ಚರ್ಯದಿಂದ ಕಿಕ್ಕಿರಿದು ಹೋಯಿತು. ವಿಶ್ವಾವಸು ಪ್ರಭ್ರತಯೋ ಗಂಧರ್ವಾಸುರಗಾಯಕಾಃ ತುಂಬುರುರ್ನಾರದಶ್ಚೈವ ಸಾಕ್ಷಾತ್ ದೇವ ಸರಸ್ವತಿ ಜಯ ಮಂಗಲ ಪದ್ಯಾನಿ ಪಟಂತಿ ಪಟುಗೀತಿಬೀ. ದೇವನಾಯಕರಾದ ವಿಶ್ವಾವಸು ಮೊದಲಾದ ಗಂಧರ್ವರು ತುಂಬುರು ನಾರದರು ಸಾಕ್ಷಾತ್ ಶ್ರೀ ಮಹಾಸರಸ್ವತಿ ದೇವಿಯು ಮನೋಹರವಾದ ಹಾಡುಗಳಿಂದ ಆ ಮಹಾದೇವಿ ಲಲಿತಾಂಬಿಕೆಯ ಜಯಮಂಗಳ ಪದ್ಯಗಳನ್ನು ಹಾಡಿದರು. ಹರ್ಷ ಸಂಪುಲ್ಲ ವದನ ಸ್ಫುರತ್ ಪುಲಕಭೂಷಣ ಮುಹುರ್ಜಯ ಜಯತ್ಯೈವ ಸ್ತುವಾನ ಲಲಿತೇಶ್ವರಿ ಹರ್ಷೇಣಾಂದ ಮದೋನ್ಮತ್ತ ಪ್ರನೃತ್ಯಂತ ಪದೇ ಪದೇ. ಹೀಗೆ ಅವರೆಲ್ಲರೂ ಅತೀವ ಸಂತೋಷದಿಂದ ಸಂತೋಷದ ಮುಖಗಳುಳ್ಳವರಾಗಿ ತುಂಬ ರೋಮಾಂಚನದಿಂದ ಹೊಳೆಯುತ್ತಿರುವ ಭೂಷಣಗಳುಳ್ಳವರಾಗಿ ಶ್ರೀ ಲಲಿತಾ ಪರಮೇಶ್ವರಿಯೇ ಜಯ ಜಯ ಎಂದು ಸ್ತುತಿಸಿದರು. ಸಂತೋಷದಿಂದ ಮದೋನ್ಮತ್ತರಾಗಿ ಪದೇ ಪದೇ ನರ್ತಿಸಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಸಪ್ತರ್ಷಯೋ ವಸಿಷ್ಠಾದ್ಯ ಋಗ್ಯುಜು ಸಾಮರೂಪಿಭಿ ಅಥರ್ವರೂಪೈ ಮಂತ್ರೈಶ್ಚ ವರ್ಧಯಂತೋ ಜಯಶ್ರಿಯಂ. ವಸಿಷ್ಠರೇ ಮೊದಲಾದ ಎಲ್ಲ ಸಪ್ತಋಷಿಗಳು ಋಗ್ ಯುಜು ಸಾಮರೂಪಗಳಲ್ಲಿ ಅಥರ್ವ ರೂಪದಲ್ಲಿ ಆ ರೂಪದಲ್ಲಿ ಇರುವ ಮಂತ್ರಗಳಿಂದ ಆ ಸಿರಿದೇವಿಯ ವಿಜಯವನ್ನು ಸ್ತುತಿಸಿದರು. ಹವೀಹೇವ ಮಹಾಭನ್ನಿ ಶಿಖಾಮತ್ಯಂತ ಪಾವನಿ ಆಶೀರ್ವಾದೇನ ಮಹತಾ ವರ್ಧಯಾಮಾ ಸುರುತ್ತಮಾಃ. ಹೀಗೆ ಅತ್ಯಂತ ಪವಿತ್ರವಾದ ಅಗ್ನಿಜ್ವಾಲೆಯಲ್ಲಿ ಹವಿಸ್ಸು ಹಾಕುತ್ತಾ ಮಹತ್ತರವಾದ ಆಶೀರ್ವಾದಗಳಿಂದ ಆ ಮಹಾರಾಜ್ಞಿಯನ್ನು ಎಲ್ಲರೂ ಸ್ತುತಿಸಿದರು. ತೈಸ್ತೂಯಮಾನ ಲಲಿತಾ ವ್ರೀಡಾನು ಮೃಕೃತಾನನ ಭಂಡಾಸುರಂ ವಿನಿರ್ಜಿತ್ಯ ಗಂತುಮುದ್ಯೋಗಮಾಧದೇ. ಹೀಗೆ ಲಲಿತಾ ಪರಮೇಶ್ವರಿಯು ಭಂಡಾಸುರನನ್ನು ಸಂಹರಿಸಿದ ನಂತರ ದೇವತೆಗಳೆಲ್ಲರಿಂದಲೂ ಸ್ತುತಿಸಲ್ಪಟ್ಟವಳಾಗಿ ಸಂತೋಷದಿಂದ ಇನ್ನು ಹೊರಡಲು ಸಜ್ಜಾದಳು. ಅತಃ ಸಂಪತ್ಕರೀ ದೇವಿ ಚಚಲಾಗ್ರೇ ಸ್ವಶೇನಯಾಂ ಪಾಶಯುಧ ಸಮುತ್ಪನ್ನ ಹಯಾರೂಢ ಸ್ವಸೇನಯಾ. ಆಗ ಸಂಪತ್ಕರೀ ದೇವಿಯು ತನ್ನ ಸೇನೆಯೊಂದಿಗೆ ಅವಳ ಮುಂದೆ ಹೊರಟಳು. ಆಮೇಲೆ ಶ್ರೀದೇವಿಯ ಪಾಶ ಆಯುಧದಿಂದ ಉದ್ಭವಿಸಿದ ಅಶ್ವಾರೂಢ ಎಂಬ ದೇವಿಯು ತನ್ನ ಸೇನೆಗಳೊಡನೆ ದೇವಿಯೊಂದಿಗೆ ಹೊರಟಳು. ಲೋಲಾಭಿ ಕೇತು ಮಾಲಾಭಿ ಉಲ್ಲೀಖಂತಿ ಘನಾಘನಂ ವಿಚಲತ್ಪುರತೋ ದೇವ್ಯಾ ಬಹುವಿಕ್ರಮಶಾಲಿನಿ. ಆ ಅಶ್ವಾರೂಢ ದೇವಿಯು ಅಲುಗಾಡುತ್ತಿರುವ ನಿಶಾನಿಗಳ ಮಾಲೆಗಳಿಂದ ಗಗನವನ್ನು ಮುಟ್ಟುವಂತೆ
ಮಹಾಪರಾಕ್ರಮಶಾಲಿನಿಯಾದ ಶ್ರೀದೇವಿಯ ಮುನ್ಗಡೆ ಹೊರಟಳು. ಪಾರ್ಶ್ವದ್ವಯಂ ಸಮಾಶ್ರಿತ್ಯ ಮಹಾರಾಜ್ಞಾ ಪ್ರಚೇಲತೂಹು ಮಂತ್ರಿಣೀ ದಂಡನಾತೇತೆ ಆರುಯ್ಯ ರಥಪುಂಗವೌ. ನಂತರ ಮಂತ್ರಿಣಿ, ದಂಡನಾತೆ ಎಂಬ ಎರಡು ದೇವಿಯರು ತಮ್ಮ ಗೇಯಚಕ್ರ ಕಿರಿಯಚಕ್ರ ಮಹಾರ್ ಚಕ್ರಗಳನ್ನೇರಿ ಕುಳಿತು ಶ್ರೀ ಮಹಾರಾಜ್ಞಿ ಬದಿಯಲ್ಲಿ ನಡೆದರು. ಇತಂ ಇತ್ಥಂ ವಿದಾಯ ಸುರಕಾರ್ಯಮನಿಂದ್ಯ ರೂಪಾಂ ಶ್ರೀಚಕ್ರರಾಜರಥ ಮಂಡಲ ಮಂಡನ ಶ್ರೀಹಿ ಕಾಮೇಶ್ವರೀ ತ್ರಿಜಗತಾಂ ಜನನೀ ಭವಾಸೆ ವಿದ್ಯೂತಮಾನ ವಿಭವ ವಿಜಯಶ್ರೀಯಾಢ್ಯಾ. ಈ ಪ್ರಕಾರ ಶ್ರೀ ಚಕ್ರರಾಜ ರಥಮಂಡಲಕ್ಕೆ ಮಂಡನಪ್ರಯವಾಗಿ ಸರ್ವ ಸಂಪತ್ ಸ್ವರೂಪಿಣಿಯು ಕಾಮೇಶ್ವರಿಯು ಮಹಾಸುಂದರಿಯೂ ಆದ ಆ ತ್ರಿಜಗನ್ಮಾತೆಯು ದೇವಕಾರ್ಯವನ್ನು ನಿರ್ವಹಿಸಿ ಪ್ರಕಟವಾದ ವಿಜಯೈಶ್ವರ್ಯ ಸಮೃದ್ಧಿಯಿಂದ ಬೆಳಗಿದಳು. ಸೈನ್ಯಂ ಸಮಸ್ತಮಪಿ ಸಂಗರ ಕರ್ಮ ಖಿನ್ನಂ ಭಂಡಾಸುರ ಪ್ರಬಲ ಬಾಣಕ್ರಶಾನುತಪ್ತಂ ಅಸ್ತಂ ಗತೆ ಸವಿತರಿ ಪ್ರತಿತ ಪ್ರಭಾವ ಶ್ರೀದೇವತಾ ಶಿಬಿರಮಾತ್ಮಾನ ಆನಿನಾಯ. ಪ್ರಸಿದ್ಧವಾದ ಪ್ರಭಾವವುಳ್ಳ ಆ ದೇವಿಯು ಯುದ್ಧ ಮಾಡಿ ಆಯಾಸಗೊಂಡಿರುವ ತನ್ನ ಸೈನ್ಯವನ್ನು ಬೆಂಕಿಯಿಂದ ಬೆಂದು ಬಂಡ ದೈತ್ಯನ ಪ್ರಬಲವಾದ ಬಾಣಗಳಿಂದ ಸೋತು ಹೋದ ತನ್ನ ಶಕ್ತಿ ಸೈನ್ಯ ಎಲ್ಲವನ್ನು ಆ ಸಾಯಂಕಾಲ ಸಮಯಕ್ಕೆ ಶಿಬಿರಕ್ಕೆ ಕರೆತಂದಳು. ಯೋ ಬಂಡ ದಾನವ ವಧಂ ಲೀತಾಂಬಾ ಏಮಂ ಅಪ್ತಂ ಸಕ್ರತ್ ಪಟತಿ ತಸ್ಯ ತಪೋದನೇಂದ್ರ ನಾಶಂ ಪ್ರಯಾಂತಿ ಕದನಾನಿ ಧೃತಾಷ್ಟ ಸಿದ್ಧೇ ಭುಕ್ತಿಶ್ಚ ಮುಕ್ತಿರಪಿ ವರ್ತತ ಏವ ಹಸ್ತೆ. ಹೀಗೆ ತನ್ನ ಸೈನ್ಯಕ್ಕೆ ತಾನು ತಂಪಾಗಿ ನೆರಳನ್ನೀಯುತ್ತಾ ಅವರ ಶುಶ್ರೂಷೆ ಮಾಡುತ್ತಾ ದೇವಿಯು ಮುಂದೆ ನಡೆದಳು. ಹೀಗೆ ಶ್ರೀ ಲಲಿತಾಪರಮೇಶ್ವರಿಯು ಎಸಗಿದ ಈ ಬಂಡ ಸಂಹಾರ ವೃತ್ತಾಂತ ರೂಪವಾದ ಚರಿತ್ರವನ್ನು ಯಾರು ಒಮ್ಮೆಯಾದರೂ ಪಠಣ ಮಾಡುವರೋ ಅವರಿಗೆ ಅಷ್ಟಸಿದ್ಧಿಗಳು ದೊರೆತು ಸಂಭವಿಸುವ ಕದನಗಳೆಲ್ಲವೂ ನಾಶವಾಗಿ ಭುಕ್ತಿ ಮುಕ್ತಿ ಎಲ್ಲವೂ ಕೈಗೂಡುವವು. ಇಮಂ ಪವಿತ್ರಂ ಲಲಿತಾ ಪರಾಕ್ರಮಂ ಸಮಸ್ತ ಪಾಪಗ್ನಮಶೇಷ ಸಿದ್ಧಿದಂ ಪಠಂತಿ ಪುಣ್ಯೇಷು ದಿನೇಷು ಯೇನರಾ ಭಜಂತಿ ತೇ ಭಾಗ್ಯ ಸಮೃದ್ಧಿಮುತ್ತಮ. ಪವಿತ್ರವು ಸಮಸ್ತ ಪಾಪಗಳನ್ನು ನಾಶಗೊಳಿಸುವುದು, ಸಮಸ್ತ ಸಿದ್ಧಿಪ್ರದವು ಆದ ಶ್ರೀ ಲಲಿತಾ ಪರಾಕ್ರಮದಿಂದ ಪೂರಿತವಾದ ಈ ಚರಿತ್ರೆಯನ್ನು ಪುಣ್ಯ ದಿನಗಳಲ್ಲಿ ಯಾರು ಪಠಿಸುತ್ತಾರೋ ಅವರು ಉತ್ತಮವಾದ ಸಂಪತ್ ಸಮೃದ್ಧಿಯನ್ನು ಶ್ರೀದೇವಿಯ ಅನುಗ್ರಹ ಆಶೀರ್ವಾದಗಳನ್ನು ಅಭಿಷ್ಟಗಳನ್ನು ಪಡೆಯುತ್ತಾರೆ. ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೇ ಹಯಗ್ರೀವಾಗಸ್ತ್ಯ ಸಂವಾದೆ ಶ್ರೀಲಲಿತೋಪಾಖ್ಯಾನೆ ಬಂಡಾಸುರವಧೋ ನಾಮ ಷಡ್ವಿಂಶೋಧ್ಯಾಯಃ. ಹೀಗೆ ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ಹಯಗ್ರೀವಾಗಸ್ತ್ಯ ಸಂವಾದದಲ್ಲಿ ಬರುವಂತಹ ಶ್ರೀ ಲಲಿತೋಪಾಖ್ಯಾನದ ಬಂಡಾಸುರವದ ಎಂಬ ಈ ಅಧ್ಯಾಯವು ಸಮಾಪ್ತವಾಯಿತು. ಧನ್ಯವಾದ. ಓಂ.